ಫೀವರ್ ಸದ್ಯಕ್ಕೆ ತಣ್ಣಗಾಗುತ್ತಾ ಬಂದಿದೆ. ಆದ್ರೆ IPL ನ ಕೆಲ ರಸಮಯ ಕ್ಷಣಗಳು ಇನ್ನೂ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಆದ್ರೆ ಕೆಲವೊಂದು ತಂಡಗಳಲ್ಲಿ ಆಟಗಾರರಿಗಿಂತ ಓನರ್ ಹೆಚ್ಚು ಶೈನ್ ಆಗಿದ್ದು ಈ IPL ಸೀಸನ್ ನ ಸ್ಪೆಷಾಲಿಟಿ. ಇವರ ಪೈಕಿ ಕಾವ್ಯ ಮಾರನ್ ಕೂಡ ಒಬ್ರು. ಸನ್ ರೈಸರ್ಸ್ ಹೈದರಾಬಾದ್ ಒಡತಿ ಕಾವ್ಯ ಮಾರನ್ ಈ ಸೀಸನ್ ನ ಮೇನ್ ಅಟ್ರಾಕ್ಷನ್ ಆಗಿದ್ದಾರೆ. ಕಾವ್ಯ ಮಾರನ್ ನಗು, ಕೋಪ, ಹುಸಿ ಮುನಿಸು, ಜೊತೆಗೊಂದಿಷ್ಟು ಕಣ್ಣೀರು. ಕಾವ್ಯ ಮಾರನ್ ಅವರು ಬೇಜಾರು ಮಾಡಿಕೊಂಡಾಗ ಸೂಪರ್ ಸ್ಟಾರ್ ರಜನಿಕಾಂತ್ ನಿಮ್ಮನ್ನು ಹೀಗೆ ನೋಡೋಕೆ ಆಗಲ್ಲ ಅಂತ ಅಂದಿದ್ದು ನಿಮ್ಗೆಲ್ಲ ನೆನಪಿದೆ. ಇದೀಗ ಕಾವ್ಯ ಮಾರನ್ ಕಣ್ಣೀರು ಹಾಕಿದ್ದು ನೋಡಿ ಬಾಲಿವುಡ್ ನ ಬಿಗ್ ಬಿ ಒಂದು ಮಾತು ಹೇಳಿದ್ದಾರೆ. ಆ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ವಿಚಾರದ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚೆನ್ನೈನಲ್ಲಿ ನಡೆದ IPL ಫೈನಲ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ 8 ವಿಕೆಟ್ಗಳಿಂದ ಹೀನಾಯವಾಗಿ ಸೋಲಿಸಿತು. ತನ್ನ ತಂಡ ಹೀನಾಯವಾಗಿ ಸೋತಿರೋದನ್ನ ಕಂಡು ಕಾವ್ಯ ಮಾರನ್ ಕ್ರೀಡಾಂಗಣದಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಕಾವ್ಯ ಮಾರನ್ ತನ್ನ ಕಣ್ಣೀರನ್ನ ಮರೆ ಮಾಡಲು ಸಾಕಷ್ಟು ಪ್ರಯತ್ನಿಸಿದ್ರು, ಅವರಿಗೆ ಸಾಧ್ಯವಾಗಿರಲಿಲ್ಲ. ಅಷ್ಟೇ ಅಲ್ಲ, ಭಾವುಕರಾಗಿದ್ರು, ಗೆದ್ದ ಕೋಲ್ಕತ್ತಾ ತಂಡಕ್ಕೆ ಚಪ್ಪಾಳೆ ತಟ್ಟುತ್ತಲೇ ಇದ್ರು. ಇವರು ಅಳುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಂತರ ಈ ಬಗ್ಗೆ ಸಾಕಷ್ಟು ಪ್ರತಿಕ್ರಿಯೆಗಳು ಬರಲಾರಂಭಿಸಿದ್ವು. ಅದರಲ್ಲೂ ಬಾಲಿವುಡ್ ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಕೂಡ ಕಾವ್ಯ ಕಣ್ಣೀರಿಗೆ ಕರಗಿ ಭಾವುಕರಾಗಿದ್ದಾರೆ. ತಮ್ಮ ಬ್ಲಾಗ್ ನಲ್ಲಿ ಶಾರುಖ್ ಖಾನ್ ಜೂಹಿ ಚಾವ್ಲಾ ತಂಡದ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆಲುವಿಗಾಗಿ ಅಭಿನಂದಿಸಿದ್ದಾರೆ. ಆದ್ರೆ ಸನ್ ರೈಸರ್ಸ್ ಸೋತಿದ್ದಕ್ಕೆ ನಿರಾಶೆಯಾಗಿದೆ ಅಂತ ಬರೆದಿದ್ದಾರೆ. ಕಾವ್ಯ ಮಾರನ್ ತನ್ನ ಕಣ್ಣೀರನ್ನ ಮರೆಮಾಚಲು ಯತ್ನಿಸುತ್ತಿರುವ ವಿಡಿಯೋ ನೋಡಿ ಬೇಸರವಾಗಿರೋದನ್ನ ಅಮಿತಾಬ್ ಬಚ್ಚನ್ ತಮ್ಮ ಬ್ಲಾಗ್ ನಲ್ಲಿ ಬರೆದುಕೊಂಡಿದ್ದಾರೆ. IPL ಫೈನಲ್ ಮುಗಿದಿದೆ. KKR ಅದ್ಭುತವಾಗಿ ಗೆದ್ದಿದೆ. ಸನ್ ರೈಸರ್ಸ್ ಉತ್ತಮ ತಂಡವಾಗಿದೆ. ಸ್ಟೇಡಿಯಂನಲ್ಲೇ ತನ್ನ ತಂಡದ ಸೋಲಿನಿಂದ ನೊಂದ ಆಕೆ ಅಳಲು ಆರಂಭಿಸಿದ್ಲು. ಕ್ಯಾಮ್ರಾ ಕಣ್ಣಿಗೆ ಕಾಣದಂತೆ ಮುಖವನ್ನ ಮರೆಮಾಚಿಕೊಂಡಿದ್ದು ಕಾಣಿಸಿತು. ತನಗೆ ನೋವಾಗಿದೆ ಅಂತ ತೋರಿಸಲು ಅವಳು ಬಯಸಿಲ್ಲ. ನನಗೆ ಅವಳ ಬಗ್ಗೆ ಬೇಸರವಾಯಿತು, ಆದ್ರೆ ಪರವಾಗಿಲ್ಲ, ನಾಳೆ ನಿನ್ನದಮ್ಮ ಅಂತ ಅಮಿತಾಬ್ ಬಚ್ಚನ್ ಬರೆದುಕೊಂಡಿದ್ದಾರೆ. ಈ ಮೂಲಕ ಬಿಗ್ ಬಿ ಕೂಡ ಕಾವ್ಯ ಮಾರನ್ಗೆ ಅಳಬೇಡ ನೀನು, ನಾಳೆಯ ಬಗ್ಗೆ ಗೆಲುವಾಗಿರು ಎಂಬರ್ಥದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಹಿಂದೆ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಕಾವ್ಯ ಮಾರನ್ಗೆ ನೀವು ನಗ್ತಾ ನಗ್ತಾ ಇದ್ರೆ ಚೆಂದ ಅನ್ನೋ ಮಾತು ಹೇಳಿದ್ರು. ಈಗ ಬಿಗ್ ಬಿ ಕೂಡ ಕಾವ್ಯ ಮಾರನ್ ಪರವಾಗಿ ಮಾತನಾಡಿದ್ದಾರೆ. ಈ ಮೂಲಕ ಕ್ರಿಕೆಟಿಗರಿಗಿಂತಲೂ SRH ತಂಡದ ಒಡತಿ ಕಾವ್ಯ ಮಾರನ್ ಸೆಲೆಬ್ರಿಟಿಯಾಗಿದ್ದಾರೆ. ನಮಸ್ಕಾರ.